Welcome back to JDVS online class. Class 3rd, Hindi. Dear children, open your test book and CWO, in the CWO. In the previous class, I am complete the lesson. Lesson number 1, Tara. Nanu Hindi in taragatiyalli Tara lesson anna complete madidde. Today, I am given to the classwork. ಈ ದಿನ ನಾನು ನಿಮಗೆ ಕ್ಲಾಸ್ ವರ್ಕನ್ನು ಕೊಡ್ತಾ ಇದ್ದೀನಿ. ಆಲ್ ಆಫ್ ಯು ಓಪನ್ ಯುವರ್ ಹಿಂದಿ ಕ್ಲಾಸ್ ವರ್ಕ್. 3-line ನೋಟ್ಬುಕ್ಕನ್ನು ಓಪನ್ ಮಾಡಿ ಹಿಂದಿ ಕ್ಲಾಸ್ ವರ್ಕನ್ನು ಬರಿತಾ ಹೋಗಿ ಚಿಲ್ಡ್ರನ್. ಪಹಲೆ ಶಬ್ದಾರ್ಥ, ನೀವು ಮೊದಲಿಗೆ ಶಬ್ದಾರ್ಥನ ಬರಿತಾ ಹೋಗಿ. ಶಬ್ದಾರ್ಥದಲ್ಲಿ ತಾರಾ, ತಾರಾ ಮೀನ್ಸ್ ಸ್ಟಾರ್, ಸ್ಟಾರ್ ಅಂದರೆ ನಕ್ಷತ್ರ. ಲಾಡ್ಲಿ, ಲಾಡ್ಲಿ ಮೀನ್ಸ್ ಡಿಯರ್, ಪ್ರೀತಿಯ. ನೆಕ್ಸ್ಟ್ ಮಾಲಿ, ಮಾಲಿ ಮೀನ್ಸ್ ಗಾರ್ಡನರ್, ಗಾರ್ಡನರ್ ಸ್ಪೆಲ್ಲಿಂಗ್ GARDENER, ಗಾರ್ಡನರ್. ಗಾರ್ಡನರ್ ಮೀನ್ಸ್ ಮಾಲೀಕ, ತೋಟದ ಮಾಲೀಕ. ಹಿಂದಿನಲ್ಲಿ ನಾವು ಮಾಲಿ ಅಂತ ಕರಿತೇವೆ. ಚಾತ, ಚಾತ ಮೀನ್ಸ್ ಅಂಬ್ರೆಲಾ, ಛತ್ರಿ, ಕೊಡೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಅಂಬ್ರೆಲಾ ಸ್ಪೆಲ್ಲಿಂಗ್ ಬಂದುಬಿಟ್ಟು UMBRELLA, ಅಂಬ್ರೆಲಾ. ಅಂಬ್ರೆಲಾ ಮೀನ್ಸ್ ಛತ್ರಿ ಅಥವಾ ಕೊಡೆ ಅನ್ನೋ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಆಮ್, ಆಮ್ ಅಂದರೆ ಏನು? ಮ್ಯಾಂಗೋ, MANGO, ಮ್ಯಾಂಗ್ ಅಂದರೆ ಮಾವಿನ ಹಣ್ಣು. ತಾರಾ, ತಾರಾ ಮೀನ್ಸ್ ಸ್ಟಾರ್, ನಕ್ಷತ್ರ. ಕನ್ನಡದಲ್ಲಿ ನಾವು ನಕ್ಷತ್ರ ಅಂತ ಕರಿತೀವಿ. ಲಾಡ್ಲಿ, ಲಾಡ್ಲಿ ಮೀನ್ಸ್ ಡಿಯರ್, ಪ್ರೀತಿಯ. ಮಾಲಿ, ಮಾಲಿ ಮೀನ್ಸ್ ಗಾರ್ಡನರ್, ಮಾಲಿ ಅಥವಾ ಮಾಲೀಕ, ತೋಟಗಾರ. ಚಾತ, ಚಾತ ಮೀನ್ಸ್ ಅಂಬ್ರೆಲಾ, ಛತ್ರಿ ಅಥವಾ ಕೊಡೆ. ಆಮ್, ಆಮ್ ಮೀನ್ಸ್ ಮ್ಯಾಂಗೋ, ಮಾವಿನ ಹಣ್ಣು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇದನ್ನು ನೀವು 3-line ನೋಟ್ಬುಕ್ಕಲ್ಲಿ ಗದ್ಯ ವಿಭಾಗ ಅಂತ ಹೆಡ್ಡಿಂಗ್ ಹಾಕೊಂಬಿಟ್ಟು, ತಾರಾ ಅಂತ ಲೆಸನ್ ನೇಮ್ ಹಾಕ್ಬಿಟ್ಟು, ಶಬ್ದಾರ್ಥ ಅಂತ ಹಾಕ್ಬಿಟ್ಟು, ಶಬ್ದಾರ್ಥನ ಹಿಂದಿ, ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿ ಬರಿತಾ ಹೋಗಬೇಕು. ನೀಟಾಗೆ ಬರಿಬೇಕು ಚಿಲ್ಡ್ರನ್. ನೆಕ್ಸ್ಟ್ ಹೆಡ್ಡಿಂಗ್ ರಿಷ್ತೆದಾರ್, ರಿಷ್ತೆದಾರ್ ಮೀನ್ಸ್ ರಿಲೇಟಿವ್ಸ್, ಸಂಬಂಧಗಳು. ರಿಷ್ತೆದಾರ್ ಮೀನ್ಸ್ ರಿಲೇಟಿವ್ಸ್, RELATIVES. ದಾದಾ, ದಾದಾ ಮೀನ್ಸ್ ಗ್ರ್ಯಾಂಡ್ ಫಾದರ್, GRANDE, ಗ್ರ್ಯಾಂಡ್ ಫಾದರ್, FATHER, ಗ್ರ್ಯಾಂಡ್ ಫಾದರ್. ಹಿಂದಿನಲ್ಲಿ ದಾದಾ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಗ್ರ್ಯಾಂಡ್ ಫಾದರ್ ಅಂದರೆ ಯಾರು? ಹಾಗಾದರೆ ಪಿತಾಜಿಗೆ ಪಿತಾಜಿ, ಪಿತಾಜಿ ಕೆ ಪಿತಾಜಿ.
ಪಿತಾಜಿಗೆ ಪಿತಾಜಿ ಮೀನ್ಸ್ ನಿಮ್ಮ ತಂದೆಯ ತಂದೆ. ನಿಮ್ಮ ತಂದೆಯ ತಂದೆಗೆ ಏನಂತ ಕರಿತೀವಿ? ಹಿಂದಿನಲ್ಲಿ ದಾದಾ ಅಂತ ಕರಿತೀವಿ. ದಾದಾ ಮೀನ್ಸ್ ಅಜ್ಜ. ಇಂಗ್ಲೀಷ್ನಲ್ಲಿ ನಾವು ಗ್ರ್ಯಾಂಡ್ ಫಾದರ್ ಅಂತ ಕರಿತೇವೆ. ನೆಕ್ಸ್ಟ್ ದಾದಿ. ದಾದಿ ಮೀನ್ಸ್ ಗ್ರ್ಯಾಂಡ್ ಮದರ್. GRANDMOTHER ಗ್ರ್ಯಾಂಡ್ ಮದರ್, MOTHER ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಮದರ್ ಅಂದರೆ ಯಾರು? ಪಿತಾಜಿಕಿ ಅಮ್ಮ, ನಿಮ್ಮ ತಂದೆಯ ತಾಯಿ. ಪಿತಾಜಿಕಿ ಅಮ್ಮ, ನಿಮ್ಮ ತಂದೆ ಇದ್ದಾರಲ್ವಾ, ನಿಮ್ಮ ತಂದೆಯ ತಾಯಿ. ನಿಮ್ಮ ತಂದೆಯ ತಾಯಿ, ನಿಮ್ಮ ಫಾದರ್ ಇದ್ದಾರಲ್ಲ, ಅವರ ಫಾದರ್ಗೆ ನಾವು ಏನಂತ ಕರಿತೀವಿ? ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಹಿಂದಿನಲ್ಲಿ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಸರಿ, ಇಲ್ಲಿ ಪಿತಾಜಿಕಿ ಅಮ್ಮ, ನಿಮ್ಮ ತಂದೆಯ ತಾಯಿಗೆ ಏನಂತ ಕರಿತೀವಿ? ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ. ಹಿಂದಿನಲ್ಲಿ ದಾದಿ ಅಂತ ಕರಿತೀವಿ. ದಾದಿ ಮೀನ್ಸ್ ಅಜ್ಜಿ. ನೆಕ್ಸ್ಟ್ ಚಾಚಾ. ಚಾಚಾ ಮೀನ್ಸ್ ಅಂಕಲ್, UNCLE ಅಂಕಲ್. ಅಂಕಲ್ ಅಂದರೆ ಯಾರು? ಪಿತಾಜಿಗೆ ಬಾಯಿ. ಪಿತಾಜಿಗೆ ಬಾಯಿ, ನಿಮ್ಮ ತಂದೆಯ ಸಹೋದರ. ನಿಮ್ಮ ತಂದೆಯ ಸಹೋದರಗೆ ಏನಂತ ಕರಿತೀವಿ? ಚಾಚಾ ಅಂತ ಕರಿತೀವಿ. ನಿಮ್ಮ ಫಾದರ್ ಇದ್ದಾರಲ್ಲ, ಅವರ ಬ್ರದರ್ಗೆ ನಾವೇನಂತ ಕರಿತೀವಿ? ಅಂಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಬುಹಾ. ಬುಹಾ ಮೀನ್ಸ್ ಆಂಟ್, AUNT ಆಂಟ್. ಆಂಟ್ ಅಂದರೆ ಯಾರು? ಪಿತಾಜಿಕಿ ಬಹನ್, ನಿಮ್ಮ ತಂದೆಯ ಸಹೋದರಿ. ಪಿತಾಜಿಕಿ ಬಹನ್, ಬಹನ್ ಮೀನ್ಸ್ ಸಹೋದರಿ. ನಿಮ್ಮ ತಂದೆ ಇದ್ದಾರಲ್ವಾ, ನಿಮ್ಮ ಫಾದರ್ ಇದ್ದಾರಲ್ಲ, ಅವರ ಸಿಸ್ಟರ್ಗೆ ನಾವು ಏನಂತ ಕರಿತೀವಿ? ಆಂಟ್ ಅಂತ ಕರಿತೀವಿ. ಹಿಂದಿನಲ್ಲಿ ಬುಹಾ ಅಂತ ಕರಿತೇವೆ. ನೆಕ್ಸ್ಟು ನಾನಾ. ನಿಮ್ಮ ತಂದೆಯ ಸಹೋದರಿ, ನಿಮಗೇನಾಗಬೇಕು? ಆಂಟ್. ಆಂಟ್ ಮೀನ್ಸ್ ಅತ್ತೆ, ಅತ್ತೆ ಅಂತ ಕರಿತೀರಲ್ವಾ. ನಿಮ್ಮ ತಂದೆ ಇದ್ದಾರಲ್ಲ, ಅವರ ಅಕ್ಕ ಅಥವಾ ತಂಗಿ ನಿಮಗೆ ಏನಾಗಬೇಕು? ಅತ್ತೆ ಆಗಬೇಕು. ಅತ್ತೆಗೆ ನಾವು ಹಿಂದಿನಲ್ಲಿ ಬುಹಾ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಆಂಟ್ ಅಂತಲೇ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟು ನಾನಾ. ನಾನಾ, ನಾನಾ ಮೀನ್ಸ್ ಗ್ರ್ಯಾಂಡ್ ಫಾದರ್. GRANDMOTHER ಗ್ರ್ಯಾಂಡ್ ಫಾದರ್, FATHER ಫಾದರ್. ಗ್ರ್ಯಾಂಡ್ ಫಾದರ್ ಮೀನ್ಸ್ ಅಮ್ಮಕ್ಕೆ ಪಿತಾಜಿ, ನಿಮ್ಮ ಅಮ್ಮನ ತಂದೆ. ನಿಮ್ಮ ಅಮ್ಮನ ತಂದೆ ನಿಮಗೇನಾಗಬೇಕು? ನಾನಾ. ನಾನಾ ಮೀನ್ಸ್ ಅಜ್ಜ ಆಗಬೇಕಲ್ವಾ. ಅಮ್ಮಕ್ಕೆ ಪಿತಾಜಿ. ಅಮ್ಮಕ್ಕೆ ಪಿತಾಜಿಗೆ ನಾವು ಏನಂತ ಕರಿತೀವಿ? ನಾನಾ ಅಥವಾ ಅಜ್ಜ ಅಂತ ಕರಿತೇವೆ. ನೆಕ್ಸ್ಟು ನಾನಿ. ನಾನಿ, ನಾನಿ ಮೀನ್ಸ್ ಗ್ರ್ಯಾಂಡ್ ಮದರ್. GRANDMOTHER ಗ್ರ್ಯಾಂಡ್ ಮದರ್, MOTHER ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಮದರ್ ಅಂದರೆ ಯಾರು? ಅಮ್ಮಕ್ಕಿ ಅಮ್ಮ, ನಿಮ್ಮ ಅಮ್ಮನ ಅಮ್ಮ. ನಿಮಗೇನಾಗಬೇಕು? ನಾನಿ ಆಗಬೇಕು. ನಾನಿ ಮೀನ್ಸ್ ಗ್ರ್ಯಾಂಡ್ ಮದರ್, ಅಜ್ಜಿ. ಅಮ್ಮಕ್ಕಿ ಅಮ್ಮ. ನೆಕ್ಸ್ಟು ಮಾಮ.
ಮಾಮಾಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಅಂಕಲ್ ಅಂತ ಕರಿತೇವೆ. ಅಂಕಲ್ ಸ್ಪೆಲ್ಲಿಂಗ್ ಬಂದುಬಿಟ್ಟು UNCLE ಅಂಕಲ್. ಅಂಕಲ್ ಅಂದರೆ ಅಮ್ಮಗೆ ಬಾಯಿ. ನಿಮ್ಮ ಅಮ್ಮ ಇದ್ದಾರಲ್ಲ ಅವರ ಸಹೋದರ. ನಿಮ್ಮ ಮಮ್ಮಿ ಇದ್ದಾರಲ್ಲ ಅವರ ಬ್ರದರ್ಗೆ ನಾವೇನಂತ ಕರಿತೀವಿ? ಅಂಕಲ್ ಅಂತ ಕರಿತೇವೆ. ಹಿಂದಿನಲ್ಲಿ ಮಾಮ ಅಂತ ಕರಿತೀವಿ. ಹಿಂದಿನಲ್ಲೂ ಮಾಮ ಅಂತೀವಿ, ಕನ್ನಡದಲ್ಲೂ ಕೂಡ ನಾವು ಮಾಮ ಅಂತೀವಿ, ಇಂಗ್ಲೀಷ್ನಲ್ಲಿ ಅಂಕಲ್ ಅಂತ ಕರಿತೀವಿ. ಅಮ್ಮಕ್ಕೆ ಬಾಯಿ, ನಿಮ್ಮ ಅಮ್ಮನ ಸಹೋದರ. ನಿಮಗೇನಾಗಬೇಕು? ಮಾಮ ಆಗಬೇಕು. ನೆಕ್ಸ್ಟ್ ಮೌಸಿ. ಮೌಸಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಆಂಟ್ ಅಂತ ಕರಿತೀವಿ. AUNT ಆಂಟ್. ಆಂಟ್ ಅಂದರೆ ಅಮ್ಮಕಿ ಬಹನ್, ನಿಮ್ಮ ಅಮ್ಮನ ಸಹೋದರಿ. ಅಮ್ಮಕಿ ಬಹನ್, ನಿಮ್ಮ ಅಮ್ಮನ ಸಹೋದರಿ. ನಿಮಗೆ ಏನಾಗಬೇಕು? ಆಂಟಿ ಆಗಬೇಕಲ್ವಾ? ಹಿಂದಿನಲ್ಲಿ ಏನಂತ ಕರಿತೀವಿ? ಮೌಸಿ ಅಂತ ಕರಿತೀವಿ. ಮೌಸಿ ಅಂದರೆ ಯಾರು? ಆಂಟಿ, ಅಥವಾ ಇಂಗ್ಲೀಷ್ನಲ್ಲಿ ಆಂಟ್ ಅಂತ ಕರಿತೇವೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನಿಮಗೆ ಈ ರಿಲೇಟಿವ್ಸ್ ಎಲ್ಲ ಗೊತ್ತಾಯ್ತಲ್ಲ, ಯಾವ್ಯಾವ ರೀತಿ ಸಂಬಂಧಗಳಿದ್ದಾವೆ ಅಂತ ಗೊತ್ತಾಯ್ತಲ್ವಾ? ಅವುಗಳಿಗೆ ನಾವು ಏನಂತ ಕರಿತೀವಿ ಹಿಂದಿನಲ್ಲಿ ಅಂತ ಅರ್ಥ ಆಯ್ತಲ್ಲ ಚಿಲ್ಡ್ರನ್? ಇವನ್ನ ನೆನ್ಪಿಟ್ಕೋಬೇಕು ಚಿಲ್ಡ್ರನ್. ನೆಕ್ಸ್ಟ್ ಹೆಡ್ಡಿಂಗ್ ವ್ಯಾಕರಣ. संज्ञा. संज्ञा किसे कहते हैं? संज्ञा संज्ञा अंद्रेनु किसी व्यक्ति ವಸ್ತು ಸ್ಥಾನ ಭಾವ ಯಾ ಪದಾರ್ಥ ಕೆ ನಾಮ संज्ञा कहलाते हैं. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ವಸ್ತು ಸ್ಥಾನ ಭಾವ ಯಾ ಪದಾರ್ಥಕ್ಕೆ ನಾಮ ಸಂಜ್ಞಾ ಕಹಲಾತೆ ಹೇ. ಯಾವುದೇ ಒಬ್ಬ ವ್ಯಕ್ತಿಯ ವಸ್ತುವಿನ ಸ್ಥಳದ ಭಾವದ ಅಥವಾ ಪದಾರ್ಥದ ಹೆಸರನ್ನು ಸೂಚಿಸುವುದಕ್ಕೆ ನಾವು ಸಂಜ್ಞಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಜೈಸೆ ಶ್ವೇತಾ ಪುಸ್ತಕ್ ಶಾಲಾ ಪ್ರಸನ್ನತಾ ಸೋನಾ ಎಕ್ಸೆಟ್ರಾ. ಹೀಗೆ ಯಾವುದಾದರೂ ಒಬ್ಬ ವ್ಯಕ್ತಿಯ ವಸ್ತುವಿನ ಅಥವಾ ಸ್ಥಳದ ಭಾವದ ಪದಾರ್ಥದ ಹೆಸರನ್ನು ನಾವೇನಂತ ಕರಿತೀವಿ? ಸಂಜ್ಞಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಶ್ವೇತ ಪುಸ್ತಕ್ ಶಾಲಾ ಪ್ರಸನ್ನತ ಸೋನಾ ಎಕ್ಸೆಟ್ರಾ. ನೆಕ್ಸ್ಟು ನೆಕ್ಸ್ಟ್ ಹೆಡ್ಡಿಂಗ್ ಪಾಟ್ಮೇಸೆ ಉಚಿತ್
उचित शब्द चंकर रिक्त स्थान भरिए रिक्त स्थान भरिए फिल इन द ब्लैंक्स यूजिंग करेक्ट वर्ड्स फ्रॉम द लेसन filling the blanks using correct words from the lesson pehle first one वह आसमान के डैश के समान सुंदर थी वह आसमान के डैश के समान सुंदर थी डैश लेन बरीबेकु तारे वह आसमान के तारे के समान सुंदर थी सेकंड वन बाग में डैश नहीं था बाग मीन्स तोटा बाग में डैश नहीं था ತೋಟದಲ್ಲಿ ಯಾರು ಇರಲಿಲ್ಲ ಮಾಲಿ ಬಾಗ್ಮೆ ಮಾಲಿ ಡ್ಯಾಶಲ್ಲಿ ನೀವೇನು ಬರಿಬೇಕು ಮಾಲಿ ಅಂತ ಬರಿಬೇಕು ಮಾಲಿ ನಹೀತ ನೆಕ್ಸ್ಟ್ ಥರ್ಡ್ ಒನ್ನು ತಾರಾನೆ ಮಾಲೀಸೆ ತಾರಾನೆ ಮಾಲೀಸೆ ಡ್ಯಾಶ್ ಮಾಂಗಿ ತಾರಾ ಮಾಲಿಯಿಂದ ಏನನ್ನು ಕೇಳಿದ್ಲು ತಾರಾಸೆ ತಾರಾನೆ ಮಾಲೀಸೆ ಮಾಫಿ ಮಾಂಗಿ ಅವಳು ತಾರಾ ಮಾಲಿ ಹತ್ರ ಏನನ್ನು ಕೇಳಿದ್ಲು ಕ್ಷಮೆಯನ್ನು ಕೇಳಿದ್ಲು ಅರ್ಥ ಆಯ್ತಲ್ಲ ಚಿಲ್ಡ್ರನ್ ನಿಮಗೀಗ ಹಿಂದಿ ತ್ರೀ ಲೈನ್ ನೋಟ್ಬುಕ್ಕಲ್ಲಿ ಪಹಲೆ ಶಬ್ದಾರ್ಥ ಅಂತ ಬರೀಬೇಕು ನೆಕ್ಸ್ಟು ರಿಷ್ಟೇದಾರ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಬರಿಬೇಕು ನೆಕ್ಸ್ಟು ವ್ಯಾಕರಣ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ವ್ಯಾಕರಣ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಸಂಜ್ಞೆ ಮತ್ತು ಉದಾಹರಣೆಯನ್ನು ಬರೀಬೇಕು ನೆಕ್ಸ್ಟು ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸನ್ನು ಬರೀಬೇಕು ಇಷ್ಟನ್ನ ಬರೆದ್ಬಿಟ್ಟು ಹೋಮ್ವರ್ಕಲ್ಲಿ ಸೆಂಡ್ ಮಾಡಿ ಚಿಂತೆ ಸರಿ ಇಷ್ಟನ್ನ ಬರೆದ್ಬಿಟ್ಟು ಕ್ಲಾಸ್ ವರ್ಕಲ್ಲಿ ಸೆಂಡ್ ಮಾಡಿ ಕ್ಲಾಸ್ ವರ್ಕಲ್ಲಿ ಬರೆದ್ಬಿಟ್ಟು ಸೆಂಡ್ ಮಾಡಿ ಚಿಲ್ಡ್ರನ್ ಓಕೆ ಚಿಲ್ಡ್ರನ್ ಬಾಯ್